ರಾಯಚೂರಿನ ಸತ್ಯನಾಥ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಕಟ್ಟಡದಲ್ಲಿ ಆಸ್ಪತ್ರೆ ಅಥವಾ ಬಾರ್ ಮತ್ತು ರೆಸ್ಟೋರೆಂಟ್ ಆರಂಭಿಸುವ ಮಾಹಿತಿ ಇದ್ದು ಇದಕ್ಕೆ ಬಡಾವಣೆಯ ನಾಗರಿಕರ ವಿರೋಧವಿದೆ. ಕಾರಣ, ಇದಕ್ಕೆ ಪರವಾನಗಿ ನೀಡಬಾರದೆಂದು ಆಗ್ರಹಿಸಿ ನಿವಾಸಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಮಂತ್ರಾಲಯ ರಸ್ತೆಯಲ್ಲಿರುವ ಸತ್ಯನಾಥ ಕಾಲೋನಿಯ ಫ್ಲಾಟ್ ನಂಬರ್ 155-169 ಶ್ರೀಮತಿ ವಿಜಯ ರಾಜೇಶ್ವರಿ ಗೋಪಶೆಟ್ಟಿಯವರು ಹೆದ್ದಾರಿಗೆ ಹೊಂದಿಕೊಂಡಿರುವ ತಮ್ಮ ಫ್ಲಾಟ್ನಲ್ಲಿ 5 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದು ಅದರಲ್ಲಿ ನರ್ಸಿಂಗ್ ಹೋಮ್ ಅಥವಾ ಬಾರ್ ಮತ್ತು ರೆಸ್ಟೋರೆಂಟ್ ಆರಂಭಿಸುತ್ತಿರುವುದಾಗಿ ತಿಳಿದು ಬಂದಿದೆ. ಆದರೆ ಆ ಫ್ಲಾಟ್ ಪಕ್ಕದಲ್ಲಿಯೇ ಶ್ರೀ ಆಂಜನೇಯನ ದೇವಸ್ಥಾನವಿದ್ದು ಅಲ್ಲಿ ಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಹಾಗಾಗಿ ಅದರ ಪಕ್ಕದಲ್ಲಿಯೇ ಬಾರ್ ರೆಸ್ಟೋರೆಂಟ್ ಆರಂಭಿಸುವುದಕ್ಕೆ ನಿವಾಸಿಗಳ ಆಕ್ಷೇಪಣೆ ಇದ್ದು, ಕಾರಣ ಬಡಾವಣೆ ನಿವಾಸಿಗಳು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಸ್ಪತ್ರೆ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಆರಂಭಿಸುವುದಕ್ಕೆ ಪರವಾನಗಿ ನೀಡಬಾರದೆಂದು ಮನವಿ ಮಾಡಿದರು. ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಈ ರೀತಿಯಾಗಿ ಒಂದೇನೋ ವಿಚಾರ ಕೇಳಿ ಬಂದಿದೆ. ಆ ರೀತಿಯಾಗಿ ಹಾಸ್ಪಿಟಲ್ ಮಾಡೋದಾಗಲಿ ಅಥವಾ ಬೇರೆ ಹೋಟೆಲ್ ರೆಸ್ಟೋರೆಂಟ್ ಅಂತ ಮಾಡೋದಾಗಲಿ, ಇದು ಮಾಡಿದರೆ ಅದು ಎಲ್ಲದಕ್ಕೂ ಕೂಡ ಧಾರ್ಮಿಕವಾಗಿರುವಂತಹ ದೇವಸ್ಥಾನಕ್ಕೆ ತೊಂದರೆ ಆಗ್ತದೆ. 400 ವರ್ಷದಿಂದ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನಕ್ಕೆ ಬೇರೆ ರೀತಿಯಾಗಿರುವಂತಹ ಎಲ್ಲ ಜನರಿಗೂ ಕೂಡ ಧಕ್ಕೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನಿವಾಸಿಗಳಾದ ನಾರಾಯಣ ರಾವ್, ಹನುಮಂತರಾವ್, ರಾಮರಾವ್ ಗಣೇಕಲ್, ಶ್ರೀಹರಿ ಆಚಾರ್ ಸೇರಿದಂತೆ ಅನೇಕ ನಿವಾಸಿಗಳು ಇದ್ದರು.